ಉತ್ತರ ಕನ್ನಡದಲ್ಲಿ 50 ಗಡಿ ದಾಟಿದ ಕೊರೋನಾ ಸೋಂಕಿತರು. ಕರ್ನಾಟಕದ ಗಡಿಯಲ್ಲಿ ಸುಳ್ಳು ಮಾಹಿತಿ ನೀಡಿ ಬಚಾವಾಗಿದ್ದ ಕಾರವಾರ ವ್ಯಕ್ತಿಗೂ ಬಂತು ಪಾಸಿಟಿವ್. ಮಹಾರಾಷ್ಟ್ರದಿಂದ ಕಾರವಾರಕ್ಕೆ ಬಂದಿದ್ದ ಮಾಜಾಳಿ ಮೂಲದ 37 ವರ್ಷದ ವ್ಯಕ್ತಿಗೂ ಕೊರೋನಾ ಸೋಂಕು ದೃಢ. ಜಿಲ್ಲೆಗೆ ಮಹಾರಾಷ್ಟ್ರದಿಂದ ಬಂದ ಹಲವರಲ್ಲಿ ಕೊರೋನಾ ದೃಢ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ ಒಂದೇ ದಿನ 9 ಕೊರೋನಾ ಪ್ರಕರಣಗಳು. ಜಿಲ್ಲೆಯಲ್ಲಿ ಭಟ್ಕಳ ಮೂಲದ 2, ಹೊನ್ನಾವರ ಮೂಲದ 4, ಮುಂಡಗೋಡ್ ಮೂಲದ 2 ಹಾಗೂ ಕಾರವಾರ ಮೂಲದ 1 ಕೊರೋನಾ ಸೋಂಕು ದೃಢಪಟ್ಟಿದೆ. ದೃಢಪಟ್ಟ 9 8 ಜನ ಮುಂಬೈಯಿಂದ ವಾಪಸ್ ಜಿಲ್ಲೆಗೆ ಬಂದವರು. ಹೊನ್ನಾವರದ 4 ಸೋಂಕಿತರು ಒಂದೇ ಕುಟುಂಬದವರು. ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1246. ರಾಜ್ಯದಲ್ಲಿ ಸಕ್ರಿಯ ಸೋಂಕಿತರ ಸಂಖ್ಯೆ 678. ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ಸೋಂಕಿತರ ಸಂಖ್ಯೆ 52. ಜಿಲ್ಲೆಯ ಸಕ್ರಿಯ ಸೋಂಕಿತರ ಸಂಖ್ಯೆ 41. ಜಿಲ್ಲೆಯಲ್ಲಿ ಗುಣಮುಖರಾದವರು 11 ಜನ. ಜಿಲ್ಲಾಡಳಿತದಿಂದ ಕೊರೋನಾ ಕಡಿವಾಣಕ್ಕೆ ನಿರಂತರ ಪ್ರಯತ್ನ. ಇತರೆ ತಾಲೂಕಿನಲ್ಲಿ ಕೊರೋನಾ ಹರಡಿದರಿಂದ ಜಿಲ್ಲಾಡಳಿತಕ್ಕೆ ಮತ್ತೊಂದು ಸವಾಲಾಗಿದೆ.